ಹಲವು ಜನ ಇರದೇ ಇದ್ದರೂ
ಬಿದಂತಿ ಹರು ಸಾಧಕರಾಗಿ ಕೆಲವು ಜನ ಇರದೆ ಇದ್ದರು ಇದ್ದಂತಿ ಹರು ಸಾಧಕರಾಗಿ ಕೆಲವು ಜನ ಸಾಧಕರಾಗಿ ಕೆಲವು ಜನ ಕಟ್ಟಿ ಬೆಳೆಸಿ ತಾ ಹುಟ್ಟು ಹಾಕಿದ ಗಾನಯೋಗಿಯು ಸ್ವರಲೋಕ ಕಟ್ಟಿ ಬೆಳೆಸಿ ತಾ ಹುಟ್ಟು ಹಾಕಿದ ಗಾನಯೋಗಿಯು ಸ್ವರಲೋಕ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಜ್ಜಾಯಿತು ಈ ಭೂಲೋಕ ಸಜ್ಜಾಯಿತು ಈ ಭೂಲೋಕ ಬರೆದರು ನಾಟಕ ಪುರಾಣ ಚರಿತೆ ಅಳಿಯಲಿಕ್ಕಾಗದು ಪಾಂಡಿತ್ಯ ಬರೆದರು ನಾಟಕ ಪುರಾಣ ಚರಿತೆ ಅಳಿಯಲಕ್ಕಾಗದು ಪಾಂಡಿತ್ಯ ಸೂಸುತ್ತಿರುವುದು ಎಲ್ಲೆಡೆ ಸೌರಭ ಬರದೆ ಆದ ಸಾಹಿತ್ಯ ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲಿಕ್ಕಾಗದು ಪಾಂಡಿತ್ಯ ಸೂಸುತ್ತಿರುವುದು ಎಲ್ಲೆಡೆ ಸೌರಭ ಬರದೆ ಆದ ಸಾಹಿತ್ಯ ಸೂಸುತ್ತಿರುವುದು ಎಲ್ಲೆಡೆ ಸೌರಭ ಇವರದೆ ಆದ ಸಾಹಿತ್ಯ ಹಕ್ಕಿಗಳುಳಿದವು ನರಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ಹಕ್ಕಿಗಳುಳಿದವು ನರಿದವು ಒಡನೆ ಕಿನ್ನರಿ ನುಡಿಸಲು ತನ್ನೊಳಗೆ ರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ಹರೆಯೊಳಗೆ ರಾಜ ಕವಿ ಮಹಾರಾಜ ಮುಳುಗದ ಸೂರ್ಯ ಹರೆಯೊಳಗೆ ಮುಳುಗದ ಸೂರ್ಯ ಹರೆಯೊಳಗೆ ಅಂಧರ ಬಾಳಿನ ಸುಂದರ ಚಂದಿರ ಗದುಗಿನ ಗಬಾಯಿ ಗಿರಿಶಿಖರ ಬೆಟ್ಟದಾಚಿತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ ಪುಟ್ಟರಾಜ ಕವಿ ಪ್ರಭಾಕರ ನೋಡಿ ಅಷ್ಟೊಂದು ಸುಂದರವಾಗಿರುವಂತಹ ಒಂದು ಪದ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಈ ಒಂದು ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನ ತಿಳ್ಕೊಳ್ಳೋಣ. ಅಂತ ಹೇಳಿ ಎರಡು ಪುಲಿಯಲ್ಲಿ
ವಿದ್ವತ್ತು ಮಾತಿನಲ್ಲಿ ವಿದ್ವತ್ತು ಸುಸುವನಲ್ಲಿ ಹರಡು ಸೌರಭ ಪರಿಮಳ ನೋಡಿ ಟಿಪ್ಪಣಿಯಲ್ಲಿ ಏನ್ ಕೊಟ್ಟಿದ್ದಾರೆ ರೀ ಕಿನ್ನರಿ ಕಿನ್ನರಿ ಅನ್ನೋದ್ರಿ ಒಂದು ಬಗೆಯ ತಂತಿ ವಾದ್ಯ ಅಂತೇಳಿ ಕರೀತಾರೆ ಏನ್ರಿ ಒಂದು ಬಗೆಯ ತಂತಿ ವಾದ್ಯ ಕಿನ್ನರಿ ಅಂದ್ರೆ ಇನ್ನು ಶಿಖರ ಶಿಖರ ಅಂದ್ರೆ ಏನಿಲ್ಲಿ ಬೆಟ್ಟ ಅಥವಾ ಗೋಪುರದ ತುದಿ ಅಂತೇಳಿ ಕರೀಲಾಗ್ತದೆ ಇನ್ನು ಸಾಧಕರು ಅಂದ್ರೆ ವಿಶಿಷ್ಟ ಸಾಧನೆ ಮಾಡಿದವರು ವಿಶಿಷ್ಟ ರೀತಿಯಾದ ಒಂದು ಸಾಧನೆಯನ್ನ ಮಾಡಿದವರಿಗೆ ಸಾಧಕರು ಅಂತೇಳಿ ಕರೀತಾರ ಇನ್ನು ಸಾಹಿತ್ಯ ಸಾಹಿತ್ಯ ಅಂದ್ರೆ ಕಾವ್ಯ ನಾಟಕ ಮುಂತಾದಂತಹ ಭಾಷಿಕ ರಚನೆಯನ್ನ ಮಾಡಿದವರಿಗೆ ಮಾಡಿರುವುದಕ್ಕೆ ಏನ್ ಕರೀತಾರ ಸಾಹಿತ್ಯ ಅಂತ ಹೇಳಿ ಕರೀತಾರ ಇನ್ನು ಮುಳುಗದ ಸೂರ್ಯ ಅಂದ್ರೆ ಏನ್ರಿ ಅಂದ್ರೆ ಮರಣ ಹೊಂದಿದರೂ ತಾನು ಮಾಡಿದ ಕಾರ್ಯದಿಂದ ಜನಮನದಲ್ಲಿ ಉಳಿಯುವಂತಹ ವ್ಯಕ್ತಿ ಅದಕ್ಕೆ ಮುಳುಗದ ಸೂರ್ಯ ಅಂತ ಹೇಳಿ ಕರೀತಾರೆ ಈ ಮುಳುಗದ ಸೂರ್ಯ ಏನ್ರಿ ಪುಟ್ಟರಾಜ್ ಗವಾಯಿಗಳು ಮರಣ ಹೊಂದಿದಾರೆ ಆದ್ರೂ ಸಹ ಅವರ ಒಂದು ಹೆಸರು ಎಲ್ಲರ ಒಂದು ಜನಮನಗಳಲ್ಲಿ ಜನರ ಒಂದು ಮನಸ್ಸಿನಲ್ಲಿ ಏನ್ರಿ ಅಚ್ಚಳಿಯದೆ ಉಳಿದಿದೆ ಹಾಗೆ ಅಚ್ಚಳಿಯದೆ ಎಲ್ಲ ಜನರ ಮನದಲ್ಲಿ ಉಳಿದಿದೆ ಅಂದ್ರೆ ಅವರು ವಿಶಿಷ್ಟ ರೀತಿಯಂತಹ ಒಂದು ಸಾಧನೆಯನ್ನ ಮಾಡಿದವರೇ ಹೌದಿ ಅವರ ಒಂದು ಪದ್ಯದಾಗಿ ನೋಡೋಣ ಯಾವ ರೀತಿಯಾಗಿ ಹೇಳಿಕೊಂಡಿದ್ದಾರೆ ಅಂತೇಳಿ ಮತ್ತೆ ಒಂದು ಪದ್ಯದ ಸಾಲ ನೋಡಿ ಅಂಧರ ಬಾಳಿನ ಸುಂದರ ಚಂದಿರ ಗದುಗಿನ ಗವಾಯಿ ಗಿರಿ ಶಿಖರ ಬೆಟ್ಟದಾಚೆ ತಾ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ ಪುಟ್ಟರಾಜ ಕವಿ ಪ್ರಭಾಕರ ನೋಡು ಅಂಧರ ಬಾಳಿನ ಸುಂದರ ಚಂದಿರ ಅಂಧರ ಅಂಧರದಲ್ಲಿ ಕುರುಡರ ಕುರುಡರ ಒಂದು ಬಾಳಿನಲ್ಲಿ ಸುಂದರವಾದಂತಹ ಒಂದು ಚಂದಿರ ಅಂದ್ರೆ ಕಣ್ಣುಗಳು ಇಲ್ಲದಿದ್ದರೂ ಅವರಿಗೆ ಚಂದಿರನ ಹಾಗೆ ಬೆಳಕನ್ನು ನೀಡುತ್ತಿರುವನು ಗದುಗಿನ ಗವಾಯಿ ಗಿರಿಶಿಖರ ಬೆಟ್ಟ ಎಷ್ಟು ಬೆಟ್ಟ ದೊಡ್ಡದಾಗಿರುತ್ತಲ್ಲ ಅಷ್ಟು ದೊಡ್ಡದಾದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದಂತಹ ಪುಟ್ಟರಾಜ್ ಗವಾಯಿ ಗದುಗಿನ ಗವಾಯಿಯವರು ಗಿರಿಶಿಖರ ಹಾಗೆ ಅತಿ
ಅಂಧರನ್ನ ಕುರುಡರ ಒಂದು ಬಾಳಿಗೆ ಚಂದಿರನ ಹಾಗೆ ಸುಂದರವಾದಂತಹ ಚಂದಿರನ ಹಾಗೆ ಇವರು ಬೆಳಕನ್ನು ನೀಡುವಂತಹವರು. ಬೆಟ್ಟದಾಚಿತ ಬೆಳೆದು ನಿಂತನು ಪುಟ್ಟ ರಾಜ ಕವಿ ಪ್ರಭಾಕರ. ಬೆಟ್ಟದಾಚೆ ಬೆಟ್ಟಗಳನ್ನ ನೋಡಿದೀರಾ ಎಷ್ಟು ಎತ್ತರವಾಗಿದೆ, ಹೌದೇನು? ಅಷ್ಟು ಎತ್ತರಕ್ಕೆ ಹೋಗಿ ಅಷ್ಟೊಂದು ಮಹತ್ವರಿಗೆ ಆದ ಒಂದು ಸಾಧನೆಯನ್ನ ಮಾಡಿದಾರ, ಅಂದರಿಗೆ ಒಂದು ಬದುಕನ್ನ ಕೊಟ್ಟಿದ್ದಾರ. ಅಂದರಿಗೋಸ್ಕರನೇ ಅವರು ಒಂದು ಇಲ್ಲಿ ಮಠವನ್ನ ಮಾಡಿ ಅಲ್ಲಿ ಎಲ್ಲ ಒಂದು ಅಂಧ ಕಣ್ಣಿಲ್ಲದಿದ್ದವರು ಇಲ್ಲಿ ಆ ಒಂದು ಮಠಕ್ಕೆ ಸೇರಿ ಅಲ್ಲಿ ಅವರಲ್ಲಿ ತಮ್ಮ ಒಂದು ಗವಾಯಿಯಲ್ಲಿ ಹಾಡುಗಾರ ಅಂತ ಹೇಳಿದ್ರು. ಹೌದೇನು, ಅವರು ವಿಶಿಷ್ಟ ರೀತಿಯಾದ ಒಂದು ಹಾಡುಗಳನ್ನ ಅವರಲ್ಲಿ ಆ ಹಾಡಿನ ಒಂದು ಶಿಕ್ಷಣವನ್ನು ಅವರಲ್ಲಿ ಪಾಲಿಸಿಕೊಂಡಿದ್ದಾರ. ಮತ್ತೆ ಉಚಿತವಾಗಿ ಅವರಿಗೆ ಅಲ್ಲಿ ಇರ್ಲಿಕ್ಕೆ ವಸತಿಯನ್ನು ಸಹ ಇಲ್ಲಿ ಇವರು ಅಂತ ಮಕ್ಕಳಿಗೆ ಒದಗಿಸಿಕೊಂಡಿದ್ದಾರೆ. ಅದಕ್ಕೆ ಇವರು ಅಂತರ ಬಾಳಿನ ಒಂದು ಸುಂದರ ಚಂದಿರ ಆಗಿದ್ದಾರ. ಗದುಗಿನ ಗವಾಯಿಯ ಗಿರಿಶಿಖರ. ಗದಗಿನಲ್ಲಿ ಗದ ನೋಡಿದಿರಲ್ಲ ನೀವು, ಗದ ಗೌರನ್ನು ಕೇಳಿರ್ಬೇಕು. ಹೌದೇ, ಗದುಗಿನ ಗವಾಯಿಯ ಗಿರಿಶಿಖರ ಅಂತ ಹೇಳಿ ಹೇಳಿದ್ದಾರ. ಅದೇ ಬೆಟ್ಟದಾಚಿತ ನಿಂತು ಬೆಳೆದು ನಿಂತನು ಅಂದ್ರೆ ಬೆಟ್ಟ ಹೇಗೆ ಎಷ್ಟು ಎತ್ತರವಾಗಿದೆ ಅಷ್ಟು ಎತ್ತರಕ್ಕೆ ಅವರು ಬೆಳೆದು ನಿಂತರ, ಅಷ್ಟೊಂದು ಸಾಧನೆಯನ್ನ ಮಾಡಿದಾರ, ಎಲ್ಲರ ಒಂದು ಜನರ ಒಂದು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರ. ಹೌದಿ, ಅಂದ ಕುರುಡಿಲ್ಲದವರು ನೋಡ್ರಿ. ಇವಾಗ ನಾವು ಒಂದು ಒಂದು ನಿಮಿಷ ಅಷ್ಟೇ ನೀವು ಕಣ್ಣನ್ನು ಮುಚ್ಚಿ ನೋಡ್ರಿ, ಕಣ್ಣು ಮುಚ್ಚಿ ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗುತ್ತಾ? ಹೋಗ್ಲ, ಎಲ್ಲರೂ ಹೋಗಿ ಹೋಗಿ ಹಾಕ್ಬಿಡ್ತೀರಾ? ಹೌದಿ, ಪಾಪ ಅವರು ಜೀವನ ಸಾಯುವುದಕ್ಕೂ ಕಣ್ಣು ಇಲ್ಲದವರು ಯಾವ ರೀತಿಯಾಗಿ ತಮ್ಮ ಒಂದು ಬದುಕನ್ನ ಸಾಕಿಸ್ತಾರ? ಹೌದಿ, ಅಂತಹ ಮಕ್ಕಳಿಗೆ ಅಂತಹ ದೊಡ್ಡವರು ಎಲ್ಲರಿಗೆ ಯಾರಿಗೆ ಕಣ್ಣಿಲ್ಲ ಅವ್ರೆಲ್ಲರಿಗೂ ಒಂದು ಜೀವನವನ್ನ ನಿರ್ಮಿಸ್ಕೊಂಡಿದ್ದಾರ. ಇವಾಗ ಸರಿಗಮಪದಲ್ಲಿ ಸಹ ಇಲ್ಲಿ ಆ ಒಂದು ಗದಗಿನ ಗವಾಯಿ ಅವರು ಬೆಳೆಸಿದಂತಹ ಮಕ್ಕಳು ಆ ಹುಡುಗರು ಏನ್ ಮಾಡಿದಾರಲ್ಲಿ ಸರಿಗಮಪದಲ್ಲಿ ಬಂದಿದ್ದಾರೆ, ಎಷ್ಟೊಂದು ಹಾಡುಗಳನ್ನ ಎಷ್ಟು ಸುಂದರವಾಗಿ ಸ್ವರ ಬದ್ಧವಾಗಿ ಹಾಡಿ ಎಲ್ಲರ ಒಂದು ಮೆಚ್ಚುಗೆಯನ್ನು ಗಳಿಸ್ಕೊಂಡಿದ್ದಾರ. ಹೌದಿ, ಅವ್ರು ಇನ್ನೂ ಆದ್ರೂ ಅವರನ್ನ ಸ್ಮರಿಸ್ತಾರ ಪುಟ್ಟರಾಜ ಗವಾಯಿಗಳನ್ನ ನೋಡ್ರಿ. ಪುಟ್ಟರಾಜ ಗವಾಯಿಗಳಿಗೆ ಅವ್ರಿಗೆ ಕಣ್ಣಿಲ್ಲ, ಕಣ್ಣು ಇಲ್ಲದಿದ್ದರೂ ನಾವು ಕಣ್ಣು ಇದ್ದು ಏನು ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಮುಂದಿದ್ದೀರಿ. ಆದ್ರೆ ಅಂತಹ ಮಕ್ಕಳಿಗೆ ಅಂಧರಿಗೆ ಸಹಾಯವನ್ನ ಮಾಡಿ ಹಾಡಿನ ಮೂಲಕ ಶಿಕ್ಷಣ ಕಲಿಸಿ ಎಷ್ಟೊಂದು ಪ್ರಸಿದ್ಧಿಯನ್ನ ಹೊಂದಿದ್ದಾರ ಅನ್ನೋದಕ್ಕೆ ಒಂದು ಅಂಧರ ಬಾಳಿಗೆ ಒಂದು ಸುಂದರ ಚಂದಿರ ಚಂದ್ರ ಯಾವ ರೀತಿಯಾಗಿ ಬೆಳಕನ್ನು ನಿಂತಾನ ಆ ರೀತಿಯಾಗಿ ಅಂಧರಿಗೆ ಬೆಳಕನ್ನು ನೀಡುವವರು, ಅಷ್ಟೊಂದು ಎತ್ತರ ಮಟ್ಟಕ್ಕೆ ಒಂದು ಸಾಧನೆಯನ್ನು ಮಾಡಿದವರು. ಅವರ ಬಗ್ಗೆ ಇಲ್ಲಿ ಮೊದಲೇ ಒಂದು ಪದ್ಯದ ಒಂದು ಸಾಲಿನಲ್ಲಿ ತಿಳಿಪಡಿಸಿದ್ದಾರೆ. ಇನ್ನು ಎರಡನೇ ಒಂದು ಪದ್ಯದಲ್ಲಿ ನೋಡ್ರಿ, ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ, ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವವರು ಹಲವು ಜನ, ಇರದೇ ಇದ್ದರೂ ಇದ್ದಂತಿಹರು ಸಾಧಕರಾಗಿ ಕೆಲವು ಜನ, ಇರದೇ ಇದ್ದರೂ ಇದ್ದಂತಿಹರು ಸಾಧಕರಾಗಿ ಕೆಲವು ಜನ. ನೋಡಿ ಎಷ್ಟು ಹೇಳ್ಕೊಡ್ತಾರೆ, ಕಣ್ಣುಗಳಿದ್ದು ಇಲ್ಲದ ಹಾಗೆ ನಮ್ಮ ಒಂದು ನಾಡಿನಲ್ಲಿ ಕಣ್ಣುಗಳಿದ್ದಾವ ಆದ್ರೂ ಸಹ ಬದುಕ್ತಿದ್ದಾರೆ, ಇಲ್ಲದ ಹಾಗೆ ಬದುಕ್ತಿದ್ದಾರೆ ಇಲ್ಲಿ ಹಲವು ಜನ ನೋಡ್ರಿ. ಎಷ್ಟು ಕಣ್ಣುಗಳಿದ್ದು ಆ ಒಂದು ಕಣ್ಣನ್ನ ಕಣ್ಣಿನ ಒಂದು ಮಹತ್ವ ಅದರಿಂದ ಉಪಯೋಗವನ್ನ ಪಡ್ಕೊಳ್ಬೇಕಲ್ಲ, ಏನಾದ್ರೂ ಸಾಧನೆಯನ್ನ ಮಾಡ್ಬೇಕಲ್ಲ, ಆ ಸಾಧನೆ ಹಾಗೆ ಬರುತ್ತಾ ಬಾಧೆ ಬರುತ್ತಾ ಅದನ್ನ ಇಲ್ಲಿ ನಾವು ಶ್ರಮ ವಹಿಸಿ ಮಾಡ್ಬೇಕಾದಂತಹ ಒಂದು ಸಾಧನೆ ಒಳ್ಳೆ ರೀತಿಯಲ್ಲಿ ಅದಕ್ಕೆ ತಕ್ಕ ಹಾಗೆ ಏನೇ ಹಂತ ಹಂತ ಯಾವಾಗಿ ನಾವೇನ್ ಮಾಡಬೇಕು ಶ್ರಮ ಪಡ್ಬೇಕು. ಏ ಸಾಧನೆ ಮಾಡಿದಾರಂದ್ರೆ ಹಂಗ ಸಾಧನೆ ಬಂದೈತೆ ಇದು ಇಲ್ಲ, ಅದಕ್ಕೆ ತಕ್ಕ ಆಗ್ಲಿ ಹಿಂದೆ ಶ್ರಮ ಪಟ್ಟಿದ್ದಾರ, ಆ ಶ್ರಮಕ್ಕೆ ಇಲ್ಲಿ ತಕ್ಕ ರೀತಿಯಾದ ಒಳ್ಳೆ ರೀತಿಯಾದ ಒಂದು ಫಲ ಸಿಗುತ್ತೆ. ಫಲ ಹೇಗಿರುತ್ತೆ, ಹಣ್ಣು ಸಿಹಿ ಆಗಿರುತ್ತೆ. ಹೌದೇನು, ಅದಕ್ಕೆ ಶ್ರಮ ಪಟ್ಟು ಒಂದು ಸಾಧನೆಯನ್ನ ಮಾಡಬೇಕು. ಅದಕ್ಕೆ ಇಲ್ಲಿ ನಮ್ಮ ಒಂದು ನಾಡಿನಲ್ಲಿ ಇಲ್ಲಿ ಕಣ್ಣುಗಳಿದಾವು ಆದ್ರೂ ಸಹ ಇಲ್ಲದ ಹಾಗೆ ಬದುಕಿದ್ದಾರ ಹಲವು ಜನ. ಎಷ್ಟೋ ಜನ ಇಲ್ಲಿ ಕಣ್ಣುಗಳಿತ್ತು ಕಣ್ಣಿಲ್ಲ ಹಾಗೆ ಬದುಕಿದ್ದಾರ, ಆದ್ರೆ ಇರದೇ ಇದ್ರು ಕಣ್ಣುಗಳು ಇರದೇ ಇದ್ರು ಇದ್ದಂತಿಹರು ಕೆಲವು ಜನ ನೋಡ್ರಿ, ಸಾಧಕರಾಗಿ ಕೆಲವು ಜನ ಕಣ್ಣು ಇಲ್ಲದಿದ್ರು ಅವರು ಒಂದು ಸಾಧನೆಯನ್ನ ಮಾಡಿದ್ದಾರೆ. ಹೌದಿ, ಇಲ್ಲಿ ಪುಟ್ಟರಾಜ ಗವಾಯಿಗಳು ನೋಡ್ರಿ, ಅವ್ರು ಕಣ್ಣಿಲ್ಲ ಕಣ್ಣಿಲ್ಲ ಅಂದ್ರೆ ಅವರು ಸುಮ್ಮನೆ ಇದ್ರ ಇಲ್ಲ, ಕಣ್ಣಿಲ್ದಿದ್ರು ಏನಾದ್ರು ಸಾಧನೆ ಮಾಡ್ಬೇಕು.
ಅಂತ ಹೇಳಿ ನೋಡ್ಬಿಟ್ಟು ಮೊನ್ನೆ ಅಂದ್ರೆ ಈ ಭಾಗ ಹೋದ ವರ್ಷದಲ್ಲಿ ಪುಟ್ಟರಾಜ ಗವಾಯಿಗಳು ಮರಣವನ್ನು ಹೊಂದಿದ್ರು. ಆವಾಗ ಇಡೀ ಒಂದು ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಜನ ಇಡೀ ಆ ಪುಟ್ಟರಾಜ ಗವಾಯಿಗಳನ್ನ ನೋಡ್ಲಿಕ್ಕೆ ಎಷ್ಟೊಂದು ಜನ ಆದ್ರು ಅಷ್ಟು ಎಲ್ಲಾ ಒಂದು ಜನರಿಗೆ ಅವರು ಒಳ್ಳೆ ರೀತಿಯ ಒಂದು ಕೆಲಸವನ್ನು ಮಾಡಿದ್ದಾರ, ಹೌದಿ ಸಹಾಯವನ್ನ ಮಾಡಿದ್ದಾರ, ಅಂದರಿಗೆ ಬೆಳಕಾಗಿದ್ದಾರ ಅಂತಹವರು ಈ ಒಂದು ಭೂಮಿಯನ್ನು ಬಿಟ್ಟು ಹೋಗಿದ್ದಾರ. ಹೋದ್ರೂ ಸಹ ಅವರು ಹೋಗಿಲ್ಲ, ಎಲ್ಲರೊಂದು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದು ಹೋಗಿದ್ದಾರ ಅಂತ ಹೇಳಿ ಎಲ್ಲಾ ಒಂದು ಜನರ ಒಂದು ಎಷ್ಟೊಂದು ಮನಸ್ಸಿನಲ್ಲಿ ಉಳಿದಾರೋ ಅಚ್ಚಳಿಯದೆ ಉಳಿದಿದ್ದಾರ. ಹೌದಿ ಎಷ್ಟೋ ಜನ ಕಣ್ಗಳಿದ್ರು ಕಣ್ಣು ಉಳಿದ ಹಾಕಿ ಬದುಕಿದ್ದಾರೆ, ಆದ್ರೆ ಇವರು ಇಲ್ಲದೆ ಇದ್ರೂ ಸಹ ಇದ್ದಾರ. ಯಾವಾಗ ಹಂಗ ಸಾಧಕರಾಗಿದ್ದಾರ, ಏನಾದ್ರೂ ಸಾಧನೆ ಮಾಡ್ಬೇಕು, ಕಣ್ಣಿಲ್ಲ ಅಂತ ಸುಮ್ಮನೆ ಮನೆ ಕೊಟ್ಟರೆ ಆಗುದಿಲ್ಲ, ಹತ್ರ ಕಣ್ಣಿಂದ ಸಹ ನಾವೇನಾದ್ರು ಸಾಧನೆ ಮಾಡ್ಬೇಕು ಅಂತ ಹೇಳಿ ಎಷ್ಟೋ ಅಂಧ ಮಕ್ಕಳಿಗೆ ತಮ್ಮ ಒಂದು ಆಶ್ರಮನ ನೀಡಿ ಅವರಿಗೆ ಒಳ್ಳೆ ರೀತಿಯಾದ ಶಿಕ್ಷಣ ಕೊಟ್ಟು ಹಾಡನ್ನು ಸಹ ಅಲ್ಲಿ ಕಲಿಸಿಕೊಡ್ತಾರ, ಒಳ್ಳೆಯ ಶಿಸ್ತನ್ನು ಸಹ ಅಲ್ಲಿ ಕಲಿಸಿಕೊಡ್ತಾರ. ಹೀಗೆ ಇಲ್ಲಿ ಪುಟ್ಟರಾಜ ಗವಾಯಿಗಳು ಕಣ್ ಇಲ್ಲದಿದ್ರು ಸಹ ಅವರು ಸಾಧಕರಾಗಿ ಉಳಿದಿದ್ದಾರ ಅಂತ ಇಲ್ಲಿ ಹೇಳಲಾಗ್ತದೆ. ಇನ್ನು ಮುಂದಿನ ಅವಧಿಯಲ್ಲಿ ಅವರು ಮುಂದೆ ಯಾವ ರೀತಿಯಾಗಿ ಅವರು ಒಂದು ಮಕ್ಕಳಿಗೆ ಅಥವಾ ಎಲ್ಲ ಜನರಿಗೆ ಒಂದು ಒಳ್ಳೆ ರೀತಿಯ ಅಂತ ಅವ್ರು ಮಾಡಿದ್ರೆ ಯಾವ ರೀತಿಯಾಗಿ ಸಾಧನೆಗಳನ್ನ